ಸ್ನೇಹಿತರೆ, ಇವತ್ತಿನ ದಿವಸ ನಾವು ನಮ್ಮ AIKKMS ರೈತ ಸಂಘಟನೆ, ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ವತಿಯಿಂದ ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಅಂತಂದರೆ, ಇವತ್ತು ಇಡೀ ರಾಜ್ಯಾದ್ಯಂತ ಸಾವಿರಾರು ಜನ ರೈತರು ಬಗರ್ಕುಂ ಸಾಗುವಳಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಡು ಬಡವರು ರೈತರು, ಭೂಹೀನ ರೈತರು, ಕಾರ್ಮಿಕರು, ಇವತ್ತು ಏನು ಜಮೀನು ಇರಲಾರ್ದಂಥ ಇರುವಂಥ ರೈತರು ಆ ಕಲ್ಲು ಮಣ್ಣು ಗಿಡಗಂಟಿಗಳನ್ನು ಸ್ವಚ್ಛ ಮಾಡಿಕೊಂಡು ಒಂದು 2 ಎಕರೆ 3 ಎಕರೆ 4 ಎಕರೆ ಈ ಥರ ಭೂಮಿನ ಉಳುಮೆ ಮಾಡಿಕೊಂಡು ಕಳೆದ 50-60 ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರಗಳು ಮೇಲಿನ ಮೇಲೆ ಅರ್ಜಿ ಹಾಕ್ಲಿಕ್ಕೆ ಕೇಳಿದ್ರು, ಅವ್ರಿಗೆ ಫಾರ್ಮ್ ನಂಬರ್ 50 ಹಾಕ್ಲಿಕ್ಕೆ ಕೇಳಿದ್ರು, 53 ಹಾಕ್ಲಿಕ್ಕೆ ಕೇಳಿದ್ರು, ಇವಾಗ ಫಾರ್ಮ್ ನಂಬರ್ 57 ಹಾಕ್ಲಿಕ್ಕೆ ಕೇಳಿದ್ದಾರೆ. ಆದರೆ ಹಕ್ಕುಪತ್ರಗಳನ್ನು ಮಾತ್ರ ಕೊಡ್ತಾ ಇಲ್ಲ. ಆದರೆ ಈ ಸರ್ಕಾರ, ಮುಖ್ಯವಾಗಿ ಶ್ರೀಮಾನ್ ಕೃಷ್ಣ ಬೈರೇಗೌಡ ಅವರು ಭಾಳ ಮುತುವರ್ಜಿ ವಹಿಸಿ ಎಲ್ಲ ರೈತರಿಗೆ ನಾವು ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ನಮ್ಮ ರೈತ ಸಂಘಟನೆಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಹಕ್ಕುಪತ್ರ ಕೊಡಬೇಕಾದ್ರೆ ಅವರು 108 ಒಂದು ಕಾನೂನುಗಳನ್ನು ಹೇಳ್ತಾ ಇದ್ದಾರೆ. ಅದರಿಂದ ಉದಾಹರಣೆಗೆ, ಇವತ್ತು ಫಾರೆಸ್ಟ್ ಜಮೀನಿನಲ್ಲಿ ಉಳುಮೆ ಮಾಡುವಂಥ ರೈತರಿಗೆ ಅವರಿಗೆ ಹಕ್ಕುಪತ್ರ ಸಿಗೋದಿಲ್ಲ. ಫಾರ್ಮ್ ನಂಬರ್ 57 ಹಾಕ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಅದೇ ರೀತಿ ಕಂಟಿನ್ಯೂಸ್ ಆಗಿ 20 ವರ್ಷ ಬೆಳೆ ಬೆಳೆದಿರಬೇಕಂತ ಹೇಳ್ತಾರೆ. 1 ವರ್ಷ ಬೆಳೆ ಬೆಳೆಯಲಿಲ್ಲ ಅಂದರೂ ಕೂಡ ಅವರಿಗೆ ಹಕ್ಕುಪತ್ರ ಸಿಗಲ್ಲ. ಅಷ್ಟೇ ಅಲ್ಲ, ಆ್ಯಪ್ ಮೂಲಕ ಅದನ್ನು ತುಂಬುತ್ತಾ ಇದ್ದಾರೆ, ಅಲ್ಲಿ ಕೂಡ ರೈತರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಯಾವ್ರಿಗೆ ತುಂಬಬೇಕು, ಏನು ಮಾಡಬೇಕಂತೇಳಿ. ಸೊ ಈ ಎಲ್ಲ ಏನು ಅಡಚಣೆಗಳಿದೆ ಇದನ್ನೆಲ್ಲ ನಿವಾರಣೆ ಮಾಡಬೇಕು. ಅರ್ಜಿ ಹಾಕಿರುವಂಥ ಸುಮಾರು 12 ಲಕ್ಷ ಜನ ಅರ್ಜಿ ಹಾಕ್ಯಾರ ರಾಜ್ಯದಿಂದ. ಈ ಬಡ ರೈತರಿಗೆ ಅವರೇನು ಇವತ್ತು ನಿನ್ನೆ ಮೊನ್ನೆ ಉಳುಮೆ ಮಾಡ್ತಾ ಇಲ್ಲ, 30-40 ವರ್ಷ 50 ವರ್ಷ ಒಂದು ತಲೆಮಾರು ಮುಗಿದು 2 ತಲೆಮಾರು ಬಂದಿದೆ, ಆದರೂ ಕೂಡ ಅವರಿಗೆ ಉಳುಮೆ ಮಾಡ್ತಾ ಇದ್ದಾರೆ, ಯಾವುದೂ ಸೌಲಭ್ಯ ಇಲ್ಲ. ಬ್ಯಾಂಕ್ ಸಾಲ ಸಿಗಲ್ಲ ಅಥವಾ ಸರ್ಕಾರದ ಸಬ್ಸಿಡಿಗಳು ಸಿಗಲ್ಲ, ಯಾಕಂದರೆ ಅವ್ರ ಹೆಸರಿನಲ್ಲಿ ಹಕ್ಕುಪತ್ರ ಇಲ್ಲ. ಹಕ್ಕುಪತ್ರ ಇರದೇ ಇರೋದ್ರಿಂದ ಖಾಸಗಿಯವರ ಹತ್ರ ಸಾಲ ತಗೊಂಡು ಬಡ್ಡಿ 2-3 ರಂಗ ಬಡ್ಡಿ ತಗೊಂಡು ಎಷ್ಟೋ ರೈತರು ದಿವಾಳಿ ಇದ್ದು ಆತ್ಮಹತ್ಯೆಗೆ ಶರಣು ಹೋಗ್ತಾ ಇದ್ದಾರೆ. ಸೊ ಆದ್ದರಿಂದ ನಾವು ನಮ್ಮ ರೈತ ಸಂಘಟನೆಯಿಂದ ಈ ಒಂದು ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದಂದರೆ, ಆದಷ್ಟು ಎಲ್ಲ ಬಡ ರೈತರಿಗೆ ಹಕ್ಕುಪತ್ರನ ವಿತರಣೆ ಮಾಡಬೇಕಂತೇಳಿ. ಅರಣ್ಯ ಭೂಮಿ ಏನು CND ಅಂದರೆ ಕುರುಚಲು ಭೂಮಿ, ಅರಣ್ಯ ಇರಲಾದ ಕಡೆಗಳಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಈ ತಿಂಗಳ 16ನೇ ತಾರೀಕು ಇಲ್ಲಿ ಏನು ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಈ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಮತ್ತು ಅರಣ್ಯ ಇಲಾಖೆ ಸಚಿವರಿಗೆ ಮನವಿ ಪತ್ರ ಕೊಟ್ಟು ಎಲ್ಲ ರೈತರಿಗೆ, ಅರ್ಜಿ ಹಾಕಿರುವಂಥ ಎಲ್ಲ ಬಡ ರೈತರಿಗೆ ಅವಕಾಶ ಮಾಡಿಕೊಡ್ಬೇಕು, ಹಕ್ಕುಪತ್ರ ವಿತರಣೆ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಬಿ ಭಗವಾನ್ ರೆಡ್ಡಿ, AIKKMS ರೈತ ಸಂಘಟನೆ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ.